ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ಎಲ್ಲ ಅತಿಥಿ ಮಾನ್ಯರಿಗೆ ವಂದಿಸುತ್ತಾ, ಗಿರಿಜನ ಜಾನಪದ ಸಂಪತ್ತಿಗೆ 70 ವರ್ಷ, ಗಿರಿಜನ ಜಾನಪದ ಸಂಪತ್ತು ಅಂತ ಕಸ್ಕೊಳ್ತಾ ಇರತಕ್ಕಂಥ ಗುರುಗಳಾಗಿರ್ತಕ್ಕಂಥ ಪ್ರೊಫೆಸರ್ ಹಿ ಸಿ ಬೋರ್ಲಿಂಗಯ್ಯನವರ ಕುರಿತಾದ, ಅವರ ಜಾನಪದ ಬದುಕಿನ ಕುರಿತಾದ ಸಾಕ್ಷ್ಯಚಿತ್ರವನ್ನು, ಅಂದರೆ ಡಾಕ್ಯುಮೆಂಟ್ರಿ ಫಿಲ್ಮನ್ನು ಜಾನಪದ ಸಿರಿ ಮಾಡಲಿಕ್ಕೆ ಹೊರಟಿದ್ದೆ. ಅದರ ಒಂದು ಪೋಸ್ಟರ್ ಸಹ ದಯವಿಟ್ಟು ಅದನ್ನು ಬಿಡುಗಡೆ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ತನ್ನಿಪ್ಪ ಪೋಸ್ಟರ್, ಗಿರಿಜನ ಜಾನಪದ ಸಂಪತ್ತಿಗೆ 70 ವರ್ಷ, ಈ ಒಂದು ಸಾಕ್ಷ್ಯಚಿತ್ರದ ಪೋಸ್ಟರ್ ಅನಾವರಣವನ್ನು ಇದೀಗ ಖುದ್ದು ಹೀಚಿ ಬೋರ್ಲಿಂಗಯ್ಯ ಸರ್ವರು ಮತ್ತು ಉಳಿದಂಥ ಎಲ್ಲ ಅತಿಥಿಗಳು ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಗಿರಿಜನ ಜಾನಪದ ಸಂಪತ್ತಿಗೆ 70 ವರ್ಷ, ಈ ಒಂದು ಸಾಕ್ಷ್ಯಚಿತ್ರದ ಶೀರ್ಷಿಕೆ ಇದೀಗ ಪೋಸ್ಟರ್ ಒಟ್ಟಿಗೆ ಬಿಡುಗಡೆ ಆಗ್ತಾ ಇದೆ. ಜೋರಾದ ಚಪ್ಪಾಳೆ ಬರಬೇಕು. 70 ವರ್ಷದ ಸಂಭ್ರಮದಲ್ಲಿರುವಂತಹ ನಮ್ಮೆಲ್ಲರ ಪ್ರೀತಿ ಹೀಚಿ ಬೋರ್ಲಿಂಗಯ್ಯ ಸರ್ವರ ಗಿರಿಜನ ಜಾನಪದ ಸಂಪತ್ತಿಗೆ 70 ವರ್ಷ ಅನ್ನುವಂಥ ಈ ಒಂದು ಸಾಕ್ಷ್ಯಚಿತ್ರದ ಪೋಸ್ಟರ್ ಬಿಡುಗಡೆ ಆಗ್ತಾ ಇದೆ. ಮತ್ತೊಮ್ಮೆ ಜರ ಚೌಪಾಳದಲ್ಲಿ ಸಾಧ್ಯ ಮಾಡ್ಕೊಟ್ಟಂತ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಎರಡು ಹೊತ್ತಿಗೆ ಈ ಒಂದು ಸಾಕ್ಷ್ಯಚಿತ್ರ ತಮ್ಮೆಲ್ಲರ ಮುಂದೆ ಮೂಡಿ ಬರಲಿದೆ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀವಿ. ವಿಶೇಷವಾಗಿ ಗುರುಗಳ ಹುಟ್ಟುಹಬ್ಬವನ್ನು ಆಚರಿಸ್ಬೇಕು ಅಂತ ಆಮೇಲೆ ನಿಮ್ಗೆಲ್ಲ ಸತ್ಯ ಹೇಳ್ತೀನಿ, ಇವತ್ತಲ್ಲ ಅವ್ರ ಹುಟ್ಟುಹಬ್ಬ, ಅವ್ರ ಹುಟ್ಟುಹಬ್ಬ ಇದ್ದಿದ್ದು ಹೋದ ತಿಂಗಳು 25ಕ್ಕೆ ಅಲ್ಲ ಸರ್, ಅಕ್ಟೋಬರ್ ತಿಂಗಳ 25ನೇ ತಾರೀಕು ಗುರುಗಳ ಹುಟ್ಟಿದ ಹಬ್ಬ. ಅವತ್ತು ಅವರು ಬ್ಯುಸಿ ಇದ್ರು, ಹಾಗಾಗಿ ಆ ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿದ್ದೀವಿ. ಅವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಿಸ್ಬೇಕು ಅಂತ ಹೇಳಿ ಯೋಚನೆ ಮಾಡಿದಾಗ ಕ್ಯಾಂಡಲ್ ಆರಿಸೋದು, ಕೇಕ್ ಕಟ್ ಮಾಡೋದು, ಅದು ಜನಪದಕ್ಕೆ ಸರಿ ಹೊಂದಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಮಂಡ್ಯದಿಂದ ವಿಶೇಷವಾಗಿ ಹೋಳಿಗೆಯನ್ನು ಮಾಡಿ ತರಿಸಿದ್ದೀವಿ. ಅದನ್ನು ಪತಿ ಪತ್ನಿಯರಿಬ್ಬರು ದಂಪತಿಗಳಿಬ್ಬರು ಸವಿಬೇಕು. ಆ ಮುಖಾಂತರ ಈ ಒಂದು ಅಭಿನಂದನಾ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ಬನ್ನಿಪ್ಪ, ಬರಲಿ, ಹೋಳಿಗೆ ಬರಲಿ ವೇದಿಕೆಗೆ. ಎಲ್ಲವೂ ಜನಪದೀಯವಾಗಿರಬೇಕು ಅನ್ನುವಂಥ ಉದ್ದೇಶ ನಮ್ಮ ಜನಪದ ಸಿರಿ ಕನ್ನಡದ ಒಂದು ಆಶಯ. ಇದೀಗ ಹೀಚಿ ಹಬ್ಬ ಅಂದರೆ ಅವರ 70ನೇ ವಸಂತದ ಹುಟ್ಟುಹಬ್ಬದ ಸಂಭ್ರಮವನ್ನು ನಮ್ಮ ಹೀಚಿ ಬೋರ್ಲಿಂಗಯ್ಯವರು ಅವರ ಧರ್ಮಪತ್ನಿಯವರಿಗೆ, ಅವರ ಪತ್ನಿಯವರು ಅವರಿಗೆ ಬೆಲ್ಲದ ಬೇಳೆಯ ಹೋಳಿಗೆಯನ್ನ ತುಪ್ಪದಲ್ಲಿ ಅದ್ದಿ ತಿನ್ನಿಸುವ ಮುಖ್ಯ ಮಂಡ್ಯದಿಂದ ಮಂಡ್ಯದ ನಾಟಿ ತುಪ್ಪ. ನಮ್ಮ ಜೋರಾದ ಚಪ್ಪಾಳೆ, ತಮ್ಮೆಲ್ಲರ ಪ್ರೀತಿಯ ಶುಭ ಆಶಯಗಳನ್ನ ನಮ್ಮ ಕೃಷಿ ಬೋರ್ಲಿಂಗ ಎಲ್ಲರ ಪ್ರೀತಿಯ ಹೀಚಿ ಬೋರ್ಲಿಂಗಯ್ಯ ಸರ್ ಶತಾಯುಷಗಳಾಗಿ ಇನ್ನೂ ಹೆಚ್ಚೆಚ್ಚು ಇದೇ ರೀತಿ ಜನಪದರಿಗೆ ಆಸರೆಯಾಗಿ ನಿಲ್ಲಬೇಕು ಅಂತ ಈ ಮೂಲಕ ನಾನು ಆಶಿಸ್ತೇನೆ. ಧನ್ಯವಾದಗಳು. ಹೋಳಿಗೆಯನ್ನ ಎಲ್ರಿಗೂ ಹಂಚಿಪ್ಪ, ಹೋಳಿಗೆಯನ್ನ ಎಲ್ರಿಗೂ ಹಂಚಿ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿಗಳಲ್ಲಿ ಒಂದು ಮನವಿ ಇದೆ. ನಾವೆಲ್ಲರೂ ಒಟ್ಟಿಗೆ ಸೇರಿ ದಂಪತಿಗಳಿಗೆ ಅಭಿನಂದನೆ ಸಲ್ಲಿಸೋಣವೇ ಪ್ಲೀಸ್. ಮುಂದೆ ಎರಡು ಸೇರ್ ಹಾಕಿಪ್ಪ ಹುಡುಗ್ರ. ಜನಪದ ಸಿರಿ ಕನ್ನಡದ ವತಿಯಿಂದ ಆಯೋಜಿಸಿರುವಂತಹ ಹೀಚಿ ಹಬ್ಬ ಗಿರಿಜನ ಜಾನಪದ ಸಂಪತ್ತಿಗೆ 70 ವರ್ಷ ಡಾಕ್ಟರ್ ಪ್ರೊಫೆಸರ್ ಹೀಚಿ ಬೋರ್ಲಿಂಗಯ್ಯ ಸರ್ ಅವರಿಗೆ ಅಭಿನಂದನಾ ಸಮಾರಂಭ. ಸಕುಟುಂಬ ಸಮೇತರಾಗಿ ಹೀಚಿ ಬೋರ್ಲಿಂಗಯ್ಯ ಸರ್ ಬಹುಶಃ ಈ ಥರದ್ದು ಕೆಲವೇ ಸಂದರ್ಭಗಳಲ್ಲಿ ಅವ್ರು ಭಾಗಿಯಾಗ್ತಾರೆ ಅಂದ್ಕೊಳ್ತೀನಿ. ಅವರು ಬರ್ತಾರೆ, ಒಬ್ಬರೇ ಬರ್ತಾರೆ, ಈ ಥರ ಇರ್ತಾಯಿದ್ರೆ ಅವರ ಅಭಿನಂದನಾ ಸಮಾರಂಭಕ್ಕೆ ಸಕುಟುಂಬ ಸಮೇತರಾಗಿ ಮಗ, ಸೊಸೆ, ಮಗಳು, ಅಳಿಯ, ಮೊಮ್ಮಕ್ಕಳೊಂದಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಆಮೇಲೆ ಅವರ ಪ್ರೀತಿಯನ್ನು ಸ್ವೀಕರಿಸಲಿಕ್ಕೋಸ್ಕರ ಇದೀಗ ಸಿರಿ ಕನ್ನಡದ ವತಿಯಿಂದ ಪ್ರೀತಿಯ ಅಭಿನಂದನೆಯನ್ನ ಎಲ್ಲ ಅತಿಥಿಗಳು.
ಇದೀಗ ಅವರ ಒಂದು ಪೆನ್ಸಿಲ್ ಆರ್ಟ್ ಅನ್ನು ಕೂಡ ಅವರಿಗೆ ಉಡುಗೊರೆಯಾಗಿ ಕೊಡಲಾಗ್ತಾ ಇದೆ. ಮತ್ತು ಅಯೋಧ್ಯ ರಾಮ ಮಂದಿರದ